ಮಾಡ್ತಾ ಇದ್ರು ಸರ್. ಅಲ್ಲ ಅವ್ರದ್ದು ನೋಡ್ರಿ, ಈ ಇಸ್ಲಾಮಿಕ್ ಮತಾಂತರ ಏನಂತಾರೆ, ಅವ್ರದ್ದು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂಥದ್ದು ಅಂತ. ಅದರೊಳಗೆ ಇದೊಂದು ಭಾಗ, ಇನ್ನೋ ಜಿಹಾದ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಏನಿದ್ರೋ ಅದರೊಳಗಿಂದ ಹೊಸ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅವರು. ಇದರಿಂದ ಅವ್ರಿಗೆ ನಷ್ಟ ಆಗ್ತದೆ, ವಿನ ಸಮಾಜಕ್ಕೆ ಅನುಕೂಲ ಆಗ್ತದೆ. ಸೊ ಅದಷ್ಟು ಬೇಗ ಬಂಧನ ಮಾಡಬೇಕು, ಬೇಗ ಬಂಧನ ಮಾಡಿ, ಬರೀ ಬಂಧನ ಮಾಡಿ ಕೈ ತೊಗೋಬಾರ್ದು. ಅವನಿಗೆ ಪೊಲೀಸರು ಏನೇನು ಮಾನದಂಡಗಳದಾವಲ್ಲ, ಆ ಮಾನದಂಡದ ಎಲ್ಲ ಉಪಯೋಗ ಮಾಡ್ಬೇಕಂತೇಳಿ ವಿನಂತಿ ಮಾಡಿದ್ದೀವಿ ನಾವು. ಇವರು ಪೊಲೀಸರು ಏನು ಮಾಡ್ತಾರೆ, ಸಾಮಾನ್ಯ ಒಂದೆರಡು ಕಲಮುಗಳನ್ನು ಹಾಕಿ ಅರೆಸ್ಟ್ ಮಾಡಿ ಬಿಡ್ತಾರೆ, ಅವ್ರು 2 ದಿವಸದಾಗ ಬೇಲ್ನಾಗ ಹೊರಗೆ ಬರ್ತಾರೆ, ಮತ್ತು ಇದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಶಿಕ್ಷೆ ಸರಿಯಾಗಿ ಆಗಬೇಕಂತಂದ್ರೆ ಯೋಗಿ ಅವ್ರು ಏನು ಮಾಡ್ತಾ ಇದ್ದಾರಲ್ಲ, ಆ ರೀತಿ ಮಾಡಬೇಕು. ಇವ್ರ ಆಸ್ತಿಪಾಸ್ತಿಗಳನ್ನೆಲ್ಲ ಮುಡುಗುಲಾಗಬೇಕು, ಇವ್ರ ಮನೆಯನ್ನು ಬುಡ್ಡೋಸರ್ ಮುಖಾಂತರ ಇದು ಮಾಡಬೇಕು, ಇವ್ರ ಪೂರ್ವಾಶ್ರಮ ಎಲ್ಲ ಚೆಕ್ ಮಾಡಬೇಕು. ಅಂದಾಗ ಇವ್ರ ಹಿಂದೆ ಏನು ಮಾಡಿ ಸಿಗ್ತಾ ಐತೆ ಅನ್ನೋದು ಗೊತ್ತಾಗ್ತದೆ. ಬರೀ ಇವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥದ್ದಲ್ಲ, ಅದು ಪೊಲೀಸ್ಗೂ ರಿಕ್ವೆಸ್ಟ್ ಮಾಡ್ತೀವಿ. ಈಗ ವಾತಾವರಣವನ್ನು ಕೆಡಿಸುವಂಥ ಪ್ರಯತ್ನವನ್ನು ಈ ಮತಾಂಧರು ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಮ್ಯಾಗೆ ಉಗ್ರವಾದಂಥ ಕ್ರಮ ತೆಗಿಬೇಕು. ಮತ್ತು ಮುಂದಿನ ದಿವಸಕ್ಕೆ ರಾಷ್ಟ್ರ ಮಹಾಪುರುಷರು, ಯಾವುದೇ ಮಹಾಪುರುಷರು ಇರ್ಬೋದು, ಅವ್ರ ಬಗ್ಗೆ ಈ ರೀತಿ ಅವಳೇನ ಕಾರ್ಯ ಇರ್ಬೋದು, ಅಶೀಲವಾದಂಥ ಚಿತ್ರಗಳನ್ನ ಮಾಡಿ ಪೋಸ್ಟ್ ಮಾಡುವಂಥದ್ದು ಯಾರೂ ಧೈರ್ಯ ಮಾಡಬಾರ್ದು. ಯಾರೂ ಧೈರ್ಯ ಮಾಡಬಾರ್ದು ಅಂತಂದ್ರೆ ಇವನ ಮ್ಯಾಗೆ ಆ ರೀತಿ ಕ್ರಮ ಆಗ್ಬೇಕು. ಇವನ ಮ್ಯಾಗೆ ಕ್ರಮ ಆಗಿದ್ದು ನೋಡಿ ನಮ್ಮದು ಮುಂದೆ ಹಿಂಗೆ ಆಗ್ತೈತೆ ಅಂತೇಳಿ ತಿಳ್ಕೊಂಡು ಮಾಡೋರು ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದನ್ನು ಮಾಡುವಂಥ ಕೆಲಸ ಯಾರು ಮಾಡ್ಬೇಕಂದ್ರೆ ಪೊಲೀಸರು ಮಾಡಬೇಕು. ಸುಮ್ಮನೆ ಒಂದು 2 ಕೇಸ್ ಹಾಕಿ ಕೈ ತೊಳ್ಕೊಂಡು ವ್ಯವಸ್ಥೆ ಆಗಬಾರ್ದು ಅಂತೇಳಿ ವಿನಂತಿ ಮಾಡಿದ್ವಿ. ಎಲ್ಲಿ ಹುಡುಗ ಸರ್ ಅವನು, ಏನು ಎಂತ ಗೊತ್ತಾಯ್ತು? ಅದು ಗುರುತಾಗ್ತಾ ಇನ್ನು ಅವರು ಸೈಬರ್ ಕ್ರೈಮ್ದಿಂದ ಅದನ್ನು ಎನ್ಕ್ವೈರಿ ಮಾಡಬೇಕು, ಇಮಿಡಿಯೇಟ್ ಎನ್ಕ್ವೈರಿ. ಬೆಳಗಾವಿನ ಅಥವಾ ಬೆಳಗಾವಿ ಅದನೋ ಇನ್ನು ಚಿಕ್ಕೋಡೆ ಅದನೋ ಅಥವಾ ಬೇರೆ ಜಿಲ್ಲೆ ಅದನೋ ಗುರುತಿಲ್ಲ, ಆದರೆ ಇಲ್ಲಿ ಜಾಸ್ತಿ ಅದು ಈಗಾಗಲೇ ಸರ್ಕ್ಯುಲೇಟ್ ಆಗ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.